ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ ಮೇಲೆ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏನೇನು ತೊಂದರೆ ಅನುಭವಿಸಿದ್ದಾರೆ ಅಂದರೆ, ಎಸ್ ಎಸ್ ಪಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂದರೆ ಯಾರು ಲೇಬರ್ ಕಾರ್ಡ್ ಹೊಂದಿದ್ದಾರೆ, ಕಾರ್ಮಿಕ ಮಕ್ಕಳ ಸ್ಕಾಲರ್ಶಿಪ್ ಬಂದುಬಿಟ್ಟು ಸ್ಟೇಟಸ್ ಬಂದುಬಿಟ್ಟು ಮುಂಚೆ ಶೋ ಮಾಡ್ತಿತ್ತು, ಈಗ ಯಾವುದೇ ರೀತಿ ಶೋ ಮಾಡ್ತಾ ಇಲ್ಲ. ಮತ್ತೆ ಏನಾಗಿದೆ ಅಂದರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಡಿಪಾರ್ಟ್ಮೆಂಟ್ ಕೂಡ ಇನ್ನು ಕೂಡ ಶೋ ಮಾಡ್ತಾ ಇಲ್ಲ. ಇದಕ್ಕೋಸ್ಕರ ನಾನು ಎಸ್ ಎಸ್ ಪಿ ಲೇಬರ್ ಡಿಪಾರ್ಟ್ಮೆಂಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಏನು ಹೇಳಿದ್ರು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವೇನಾದರೂ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ರೀತಿ ಎಲ್ಲ ರೀತಿಯ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಕೂಡ ಖಂಡಿತ ನಮ್ಮ ಚಾನಲಲ್ಲಿ ಡೈಲಿ ಕೂಡ ಬರ್ತಾ ಹೋಗ್ತದೆ. ನಂತರ ಮೇನ್ ಮ್ಯಾಟ್ರಿಗೆ ಬರೋದಾದರೆ, ಎಸ್ ಎಸ್ ಪಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ನಾನು ಕಾಲ್ ಮಾಡಿದ್ದೆ, ಅವ್ರಿಗೆ ತಿಳಿಸಿದೆ ಈ ಥರ ಯಾವುದೇ ರೀತಿ ಯಾವುದೇ ಮಕ್ಕಳದು ಕೂಡ ಸ್ಕಾಲರ್ಶಿಪ್ ಸ್ಟೇಟಸ್ ಕೂಡ ಇನ್ನೂ ಕೂಡ ಶೋ ಮಾಡ್ತಾ ಇಲ್ಲ, ಯಾವುದೇ ರೀತಿ ಡಿಪಾರ್ಟ್ಮೆಂಟ್ ಕೂಡ ಶೋ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಮುಂಚೆ ಶೋ ಮಾಡ್ತಿತ್ತು, ಬಟ್ ಈಗ ಶೋ ಮಾಡ್ತಿಲ್ಲ ಯಾವ ವಿದ್ಯಾರ್ಥಿಗಳು. ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶೋ ಕೂಡ ಮಾಡಿಲ್ಲ ಅಂತ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅದಕ್ಕೆ ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ನಾವು ಇನ್ನೂ ಕೂಡ ಅಪ್ಲಿಕೇಶನನ್ನು ಕೂಡ ವೆರಿಫೈ ಮಾಡಿಲ್ಲ, ಯಾವುದೇ ರೀತಿ ಅಪ್ಲಿಕೇಶನ್ ನಾವು ಇನ್ನೂ ವೆರಿಫೈ ಮಾಡಿಲ್ಲ. ಇನ್ನೂ ಕೂಡ ಪ್ರೊಸೆಸ್ ಮಾಡ್ತಾ ಇದ್ವಿ, ಶೀಘ್ರದಲ್ಲೇ ನಾವು ಅಪ್ಲಿಕೇಶನ್ನ ವೆರಿಫೈ ಮಾಡ್ತೀವಿ. ಅಪ್ಲಿಕೇಶನ್ ವೆರಿಫೈ ಮಾಡಿದ ನಂತರ ನಾವು ಎಲ್ಲ ಕೂಡ ಅಪ್ಡೇಟ್ ಮಾಡ್ತೀವಿ. ದಯವಿಟ್ಟು ವೆಯ್ಟ್ ಮಾಡೋಕ್ಕಾಗುತ್ತೆ, ಇನ್ನೂ ಎಷ್ಟೋ ದಿನ ಆಗುತ್ತೆ ಗೊತ್ತಿಲ್ಲ, ಬಟ್ ನೀವು ವೆಯ್ಟ್ ಮಾಡೋಕ್ಕಾಗುತ್ತೆ, ಖಂಡಿತ ನಾವು ಆಗುತ್ತೆ, ಸ್ವಲ್ಪ ದಿನ ಆಗುತ್ತೆ. ನಾವು ಪ್ರೊಸೆಸ್ ಮಾಡ್ತಿದ್ವಿ, ಎಲ್ಲ ಅಪ್ಲಿಕೇಶನ್ ಕೂಡ ಇನ್ನೂ ವೆರಿಫೈ ಮಾಡೋಕ್ಕೆ ಬಾಕಿ ಇದೆ, ಆದಷ್ಟು ಬೇಗ ವೆರಿಫೈ ಮಾಡ್ತೀವಿ ಅಂತೇಳಿ ಲೇಬರ್ ಡಿಪಾರ್ಟ್ಮೆಂಟ್ ಅವರು ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.